ಬನ್ನಿ ಬನ್ನಿ ಬನ್ನಿ, ಒಂದ್ ನಿಮಿಷ ಇರಿ, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದೀವಿ. ನಾವು ಈಗ ಆರತಿ ಎತ್ತೀವಿ, ನಿಮ್ ದುಡ್ಡು ಹಾಕ್ಬೇಕು. ಸುಮಿ, ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಹೋಗ್ಲಿ ಬಿಡಿ, ಆರತಿ ಮಾಡೋಣ ಬಾ. ಬಲ್ಗಾಲ್ ಇಟ್ಕೊಂಡು ಒಳಗ್ ಬಾಮ್ಮ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ. ಇವರು ಈ ಮನೆ ಓನರು ನಾಗರಾಜಯ್ಯ. ನಮಸ್ಕಾರ. ಇವರು ಅವ್ರ ಶ್ರೀಮತಿ. ನಮಸ್ತೆ ಆಂಟಿ. ಇವಳು ಅವ್ರ ಮೊಮ್ಮಗಳು ಸುಮಿ ಅಂತ. ನಾನು ಸುಮಿ ಅಲ್ಲ, ಸುಮ್ಮ ಸುಂಕುತ್ ಕಟ್ಟೆ. ಏನ್ ಕಟ್ಟೆ? ಸುಂಕುತ್ ಕಟ್ಟೆ ನಮ್ ಮನೆಯನ್ ಸರ್ನೇಮು. ಆಂಟಿ, ನಾನ್ ನಿಮ್ಮನ್ನ ಅತ್ತೆ ಅಂತ ಕರೀಲ? ಕತ್ತೆ ಅಂತ ಕರೆದು ಅವಳೇನ್ ಬೇಜಾರ್ ಮಾಡ್ಕೊಳಲ್ಲ, ಆದ್ರೆ ಕತ್ತೆಗ್ ಬೇಜಾರಾಗುತ್ತೇನು. ಆಂಟಿ ಎಷ್ಟ್ ಚೆನ್ನಾಗಿದ್ದಾರೆ, ಎಲ್ಲಿ ಸಿಕ್ಕಿದ್ರು ಅಂಕಲ್? ಸಿಕ್ತಾರ? ಅವರ ಹುಡುಕಿ ಮದುವೆ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ನಡಿ ಹೋಗೋಣ. ಅವ್ರು ಈಗ ತಾನೆ ಊರಿಂದ ಬಂದಿದ್ದಾರೆ, ಸುಸ್ತಾಗಿದೆ, ನಡಿ ಹೋಗೋಣ. ಬಂದೆ ನೋಡಮ್ಮ, ಹೊಸ ಸಂಸಾರ ಏಳೇನೋ ಬೆಂಕಿ ಪಟ್ಟಣನೋ ಬೇಕು ಅಂದ್ರೆ ನಮ್ಮನೆಗ್ ಬಂದ್ ಕೇಳು, ಏನು ಸಂಕೋಚ ಪಟ್ಕೋಬೇಡ. ಬರ್ಲ ನಿಮ್ಗೆ ಎಂಗೇಜ್ಮೆಂಟ್ ಆಗಿದೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಏನ ಫಸ್ಟ್ ನೈಟ್ ವಿಷಯನಾ? ಓ ಇದ್ರದ್ದೇ ಇದ? ಸರಿಯಾಗಿದೆಯಲ್ಲ. ಅಯ್ಯೋ ಅದು ಸರಿಯಾಗಿ ಇದೆ, ನಾನು ಹೇಳೋದು ಸರಿಯಾಗಿ ಕೇಳು. ಏನಂದೆ? ಕನ್ನಡಕ ಹಾಕೊಂಡ್ರೆ ಇಂಟೆಲಿಜೆಂಟ್ ಜೀನಿಯಸ್ ಅಂತಾರೆ, ಇದನ್ನ ಹಾಕೊಂಡ್ರೆ ಯಾವ ಹುಡುಗಿನೂ ಕಣ್ಣೆತ್ ನೋಡಲ್ಲ. ಹಂಗಂತೀಯ? ಅಲ್ಲ, ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಬರುತ್ತೆ, ಅದೇ ತರ ಕಿವಿಗೇನು ಬರಲ್ವಾ? ಏನೂ ಬರಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ ಕೇಳು, ಇದನ್ನ ಅಪ್ಪಿ ತಪ್ಪಿ ನಿನ್ನ ಹೆಂಡತಿ ಮುಂದೆ ಹಾಕೊಂಡು ಓಡಾಡಕ್ ಹೋಗ್ಬೇಡ. ಏಕೆ? ನಿನ್ ಜೀವನನೇ ಹಾಳಾಗೋಗ್ಬಿಡತ್ತೆ. ಹುಷಾರ್. ನೀನೆಲ್ಲೋ ಚಿಕ್ಕದಾಯ್ತು ಅಂತೇನೋ ಅನ್ಕೊಂಡಿದ್ದೆ. ಮಧು, ಆ ಹಾಲ್ನವನು ಅವನ್ ಬಂದು ಬೆಲ್ ಮಾಡೋದಿಲ್ಲ, ಮನೆ ಮುಂದೆ ಬ್ಯಾಸ್ಕೆಟ್ ಇಟ್ಟಿರ್ತೀನಿ, ಹಾಲಿಟ್ಬಿಟ್ಟು ಹೋಗ್ತಾನೆ. ಅದು ಹಾಲ್ ಬೇಕಿತ್ತಾ? ತಗೋ ಒಂದ್ ಪ್ಯಾಕೆಟ್. ನಾಳೆಯಿಂದ ಹಾಲ್ನವನ್ ಹೇಳ್ತೀನಿ ನಿಮ್ಮನೆಗೂ ಹಾಲ್ ಕೊಡು ಅಂತ. ಬರ್ಲ? ಥ್ಯಾಂಕ್ಸ್. ರೀ ರೀ, ಕಾಫಿ ರೀ, ಕಾಫಿ
ಹೆಂಡತಿ ಕೈಯಿಂದ ಮೊದಲನೇ ಬೆಡ್ ಕಾಫಿ. ಥ್ಯಾಂಕ್ ಯು. ಎಷ್ಟು ಗಂಟೆಗೆ ಹೊರಡ್ತೀರಾ? ಸಕ್ಕರೆ ಕರೆಕ್ಟ್ ಆಗಿದೆ. ಏನ್ ತಿಂಡಿ ಮಾಡ್ಲಿ ಅಂತ? ಆಮೇಲೆ ನಾನು 9 ಗಂಟೆಗೆಲ್ಲ ನಮ್ಮ ಆಫೀಸಲ್ಲಿ ಇದ್ಬಿಡ್ಬೇಕು. ಸರಿ, ನೀವು ಹೇಳಿದ್ದೆ ಮಾಡ್ತೀನಿ. ಅದಕ್ಕೇನ್ ಕಾಣುತ್ತೆ ಈ ಸಂಸಾರ ಜ್ಞಾನಿಗಳು ಹೇಳಿರೋದು, ಹಿಂತಿ ಕೈಯಿಂದ ಕೊಟ್ಟ ಕಾಫಿಲೇ ರುಚಿ ಜಾಸ್ತಿ ಅಂತ. ಹಾಗಲ್ಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಬದನೆಕಾಯಿ, ತರಕಾರಿ ತರಕಾರಿ ಬನ್ನವ. ಈ ಕೋಸ ಎಷ್ಟಪ್ಪ ಕೆಜಿ? 10 ರೂಪಾಯಿ. 10 ರೂಪಾಯಿನಾ ಮಧು? ಅತ್ತೆ ಸರಿಯಾಗಿ ತೂಕ ನೋಡ್ಕೋ, ಮೋಸ ಮಾಡ್ಬಿಡ್ತಾರ ಆಮೇಲೆ. ನೀವ್ ಹೇಳೋದು ಸರಿನೇ. ಇಲ್ನೋಡಿ ಬೊಟ್ಟಕ್ ಬದಲು ಕಲ್ಲಿಟ್ಟಿರೋದು. ಅಯ್ಯೋ ದೇವ್ರೇ, ಯಾಕೆ ಇವನ್ ಹತ್ರ ಬಟ್ಟಿಲ್ವಾ? ನಾವ್ ಹಂಗೆಲ್ಲ ಮೋಸ ಮಾಡಕ್ಕಿಲ್ಲ ತಾಯಿ, ಎಲ್ಲ 1 ಕೆಜಿ ಕೊಟ್ಬಿಡ್ಲಾ? ಯಾಕೆ ಎಲ್ಲ ತರಕಾರಿನ ಗುಡ್ಡೆ ಹಾಕೊಂಡು ಮನೆ ಮುಂದೆ ವ್ಯಾಪಾರ ಮಾಡ್ಲಿ ಅಂತಾನ? ನಮ್ ರೇಟಿಗೆ ನಿಮ್ಗೆ ಎಲ್ಲಿ ಕೊಡಕ್ಕಾಗತ್ತೆ? ಬೆಂಡೆಕಾಯಿ ತಗೊಂಡು ಪಲ್ಯ ಮಾಡಿ, ನಿಮ್ ಯಜಮಾನ್ರು ತುಂಬಾ ಖುಷಿ ಪಡ್ತಾರೆ. ನಿಮ್ಗೆ ಹೇಗೆ ಗೊತ್ತು? ಎಲ್ಲ ಗಂಡ ಸಾಣೆ ಬರ ಇಷ್ಟೇ ತಾಯಿ, ಲೇಡೀಸ್ ಫಿಂಗರ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಸರಿ, ಎಲ್ಲ ಸೇರ್ಸಿ ಎಷ್ಟಾಯ್ತು? 9 ರೂಪಾಯಿ. ಹತ್ತು ರೂಪಾಯಿ ತಗೊಂಡು ಚಿಲ್ರೆ ಕೊಡ್ರೆ. ಇಲ್ಲಮ್ಮ ನಾಳೆ ಕೊಡ್ತೀನಿ. ಸರಿ ಬಿಡು, ಕೋಸರಿಗೆ 2 ಬದನೆಕಾಯಿ ಹಾಕೋತೀನಿ. ಸ್ವಲ್ಪ ತಲೆ ಮೇಲೆ ಇಟ್ಬಿಡ್ರಮ್ಮ. ಸಿಂಬಿ ಅಂತ ಅಂದಿಲ್ವಾ? ಮರ್ತ್ಬಿಟ್ನಮ್ಮ. ಬೆಂಡೆಕಾಯಿ ತರಕಾರಿ ತರಕಾರಿ. ಅತ್ಸರಿ ದೇವು, ಹೇಗಿದ್ಯಪ್ಪ ನೀನು ಹೊಸ ದಾಂಪತ್ಯ ಜೀವನ? ಓ, ಒಂಟಿ ಜೀವನಕ್ಕಿಂತ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಕಣ. ಏನದಯ್ಯ, ನಿಮ್ಗೆ ಯಾಕೋ ತಿಳಿಸಲಿಲ್ಲ? ಇಲ್ಲ ಕಣ, ನಾನು 106 ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ 1000 ಜನನ ಕರೆಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ಳಲ್ಲ ಕಣ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ 1-8 ಜನದ ಎದುರಿಗೆ ಮದುವೆ ಮಾಡ್ಕೊಂಡೆ, ಹಾಗಾಗಿ ನಿನ್ ಕರೆಯಕ್ ಆಗಲ್ಲಮ್ಮ. ಅಲ್ಲ ಕಣೋ, ಇನ್ವಿಟೇಷನ್ 100 ಆದ್ರೆ 1000 ಜನ ಹೆಂಗೋ ಬರ್ತಾರೆ? ನೋಡಪ್ಪ, ನಾವು 100 ಕಾರ್ಡ್ ಪ್ರಿಂಟ್ ಮಾಡಿಸಿದ್ರು, ಅದರಲ್ಲಿ ಸುಕುಟುಂಬ ಪರಿವಾರ ಸಮೇತರಾಗಿ ಬಂದು ಆಶೀರ್ವದಿಸಿ ಅಂತ ಹಾಕ್ಸಿರ್ತೀವ. ಅದಕ್ಕೆ ಅವರು ಪಾಪ ಚಾಚು ತಪ್ಪದೆ ತಾತ ಮುತ್ತಾತ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮರಿಮಕ್ಕಳು ಎಲ್ಲ ಸೇರಿ ಬಂದ್ರೆ 1000 ಜನ ಆಗಲ್ವೇನಾ? ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ನೀನ್ ಮೊದ್ಲಿಂದಲೂ ಹಾಗೆ ಹೇಳ್ತಿದ್ದೆ, ಸರಳವಾಗಿರ್ಬೇಕು, ಸುಂದರವಾಗಿ ಬದುಕಬೇಕು ಅಂತ. ನಿನ್ ಮಾತು ಕೇಳಿ ನನ್ಗೆ ಭರ್ಜರಿ ಊಟ ಮಾಡ್ದಂಗಾಯ್ತು. ಇಷ್ಟಕ್ಕೆ ತೃಪ್ತಿ ಪಟ್ಕೋಬೇಡ್ರ ನೋಡ್ರ, ನೀವೆಲ್ಲ ಒಂದಿವಸ ನಮ್ಮ ಮನೆಗೆ ತಪ್ಪದೆ ಊಟಕ್ಕೆ ಬರ್ಬೇಕು. ಬರೋಣ. ಅದ್ ಸರಿ, ನಿನ್ ಕರ್ಣ ಹಾಕೊಂಡಲ್ಲ, ನಿನ್ ಹೆಂಡತಿ ಕಣ್ಗೆ ಬೀಳ್ದಿರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದೀಯ ತಾನೇ? ಇದುವರೆಗೂ ಕಷ್ಟಪಟ್ಟು ಮ್ಯಾನೇಜ್ ಮಾಡಿದ್ದೀನಿ, ಆದ್ರೆ ಈ ನನ್ನ ನಾಟಕಕ್ಕೆ ಯಾವತ್ತು ಕೊನೆ ಬೀಳುತ್ತೋ ಗೊತ್ತಿಲ್ಲ ಕಣು. ಆದ್ರೂ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಕಣು. ಲೋ ದಯ್ಯ, ನಿನ್ ಹೆಂಡತಿತ್ರ ಈ ವಿಷಯ ತಿಳಿಸಿಲ್ವೇನ? ಇಲ್ಲ ಕಣು, ಹೇಳಿಲ್ಲ. ಹೇಳಿದ್ರೆ ಅವಳು ಎಲ್ಲಿ ನನ್ನನ್ನ ಒಪ್ಪಲ್ಲೋ ಅನ್ನೋ ಹೆದರಿಕೆಗೆ ಹೇಳಿಲ್ಲ. ಲೋ, ನೀನ್ ತಪ್ಪು ಮಾಡ್ಬಿಟ್ಟೆ ಕಣ. ಅಪ್ಪ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ನೋಡಪ್ಪ, ದೊಡ್ಡವರೇ ಹೇಳಿಲ್ವಾ 1000 ಸುಳ್ಳು ಹೇಳು ಒಂದು ಮದುವೆ ಮಾಡು ಅಂತ? ನೀನ್ ಬೇರೆ ಅವ್ರು ಹೇಳೋದ್ರಲ್ಲಿ ಬೇರೆ ಅರ್ಥ ಇದೆ ಕಣೋ. ನಿನ್ ಗೊತ್ತಿಲ್ಲ ಅಂದ್ರೆ ಕೇಳು, ನಾನು ಹೇಳ್ತೀನಿ. ಮಾ ಅಂದ್ರೆ ಮನಬೆಚ್ಚಿ, ನಮ್ಮ ಮನದಲ್ಲಿರೋದನ್ನ. ದೂ ಅಂದ್ರೆ ದುಃಖ ದುಮ್ಮಾನ ದುಗುಡಗಳನ್ನೆಲ್ಲ. ವೇ ಅಂದ್ರೆ ಹೊರವಾಗಿ ಬರೋ ವಧುವಿನ ಜೊತೆ ಹಂಚ್ಕೊಂಡು ಬಾಳಿ ಅಂತ ಮಾಡೋ ಬೆಸುಗೆನೆ ಮದುವೆ. ನೋಡೋ, ಅದನ್ನೆಲ್ಲ ಬಚ್ಚಿಟ್ಟು ನೀನ್ ನಿನ್ ಹೆಂಡತಿಗೆ ಮಾತ್ರ ಅಲ್ಲ, ನಿನಗ್ ನೀನೇ ದ್ರೋಹ ಮಾಡ್ಕೊಳ್ತಾ ಇದೀಯ. ಹೌದು ಕಣ, ನನಗೂ ತಪ್ಪು ಮಾಡಿದೇನೋ ಅಂತ ಅನ್ನಿಸ್ತಾ ಇದೆ. ಬಹುಶಃ ಅದರಿಂದ ಏನೋ ನಾನು ಇಲ್ಲಿವರೆಗೂ ಸಂಪೂರ್ಣವಾಗಿ ಅವಳ ಹತ್ರ ನಾನು ಏನು ಅಂತ ಹೇಳ್ಕೊಳಕ್ ಆಗೇ ಇಲ್ಲ. ನನಗೂ ಎಲ್ಲೋ ಒಳಗೆ ಒಂಥರ ಕೊರಿತಾ ಇದೆ. ಯಾವತ್ತೋ ಒಂದ್ ದಿವಸ ಎಲ್ಲ ಹೇಳ್ಕೊಂಡು ಮನಸ್ಸು ಹಗುರ ಮಾಡ್ಕೋಬೇಕು. ಹಾಗಂತ ಇವನ್ ಮಾತು ಕೇಳಿ ನಿನ್ ಹೆಂಡತಿ ಹತ್ರ ನೀನೇನಾದ್ರೂ ನಿಜ ಹೇಳಿದ್ರೆ ಅವಳು ಗಂಟು ಮುಟ್ಟೆ ಕಟ್ಕೊಂಡು ತಗೊಂಡು ಹೋಗ್ತಾಳೆ ಅಷ್ಟೇ. ಹೌದು ಕಣ, ಆ ಭಯದಿಂದ ಅವಳಿಗೆ ಹೇಳಕ್ ಆಗಿಲ್ಲ. ಅವಳು ನನ್ನ ಮದುವೆ ಆಗಿ ಕೆಲವೇ ದಿವಸ ಆಗಿದ್ರು, ತುಂಬಾ ವರ್ಷಗಳಿಂದ ನನ್ನ ಜೊತೆ ಸಂಸಾರ ಮಾಡ್ತೇಳೇನೋ ಅಂತ ಅನ್ಸುತ್ತೆ. ಅವಳಿಗೆ ನಿಜ ಗೊತ್ತಾಗ್ಬಿಟ್ರೆ ಎಲ್ಲಿ ನನ್ನಿಂದ ದೂರ ಹೋಗ್ಬಿಡ್ತಾಳ ಅನ್ನೋ ಭಯ ಹೇಳಕ್ ಆಗಿಲ್ಲ. ಅದು ತಪ್ಪು ಕಲ್ಪನೆ. ನೋಡೋ, ನೀನು ಅವ್ರನ್ನ ಎಷ್ಟು ಪ್ರೀತಿಸ್ತೀಯೋ ಅವರು ನಿನ್ನನ್ನು ಅಷ್ಟೇ ಪ್ರೀತಿಸ್ತಾರೆ. ಪ್ರೀತಿ ಇರೋ ಕಡೆ ಕ್ಷಮೆ ಇರುತ್ತೆ ಹೊರತು ತಪ್ಪು ತಿಳ್ಕೊಳಕೆ ಇರೋದಿಲ್ಲ. ಹಾಗನ್ಕೊಂಡು ಆಮೇಲೆ ಲೋ ಯೋಗ, ನೀನ್ ಸುಮ್ನೆ ಇರೋ, ಇಲ್ದೇ ಇರೋದೆಲ್ಲ ಹೇಳಿ ಅವ್ನಿಗೆ ಎದುರಿಸ್ಬೇಡವೋ. ಹೌದು ಕಣ, ನೀನ್ ಹೇಳೋದು ಸರಿ ಅನ್ಸುತ್ತೆ. ಈ ನಾಟಕ ಎಷ್ಟು ದಿವಸ ಅಂತ ನಡೆಯುತ್ತೆ ಯಾವತ್ತ ಒಂದ್ ದಿವಸ ಗೊತ್ತಾಗ್ಲೇಬೇಕು. ನಾನಾಗೆ ಹೇಳಕ್ ಮುಂಚೆ ಅವಳಿಗೆ ಗೊತ್ತಾಗಿ ದೊಡ್ಡ ರಾಧ ಅಂತ ಆಗಕ್ ಮುಂಚೆ ನಾನೇ ಮುಂಚೆ ಹೇಳ್ಬಿಟ್ರೆ ನನ್ ಮನಸ್ಸು ಹಗರ ಆಗುತ್ತೆ, ನಂಗೆ ಟೆನ್ಷನ್ ಇರಲ್ಲ.
ಸದ್ಯದಲ್ಲೇ ಒಂದ್ಸಲ ಹೇಳ್ಬಿಡ್ತೀನಿ ಕಣ. ಮೊದ್ಲು ಹೋಗಿ ಆ ಕೆಲಸ ಮಾಡಪ್ಪ. ಸರಿ ಕಣ್ರ, ಬರ್ತೀನಿ, ಟೈಮ್ ಆಯ್ತು, ಮನ್ಲು ಒಬ್ಳ ಕಾಯ್ತಿರ್ತಾಳೆ. ಓಕೆ. ಹೋಗೋಣಮ್ಮ, ಆದ್ರೆ ಕೀನ ಜೋಬ್ ಮೇಲೆ ಹಾಕೊಂಡ್ ಬಂದಿದ್ದೀನಿ, ನಿಮ್ಮ ಅಜ್ಜಿ ಕೊಡೋರು ಯಾರು? ಸರಿ ಹೋಯ್ತು, ನೀವು ಹೀಗ್ ಮಾಡಿದ್ರ ಏನ್ ಮಾಡೋದು? ನೋಡಿ ಹೋಗ. ತಾತ ತಾತ, ಡೈನಾ ಅಂಕಲ್ ಬರ್ತಾ ಇದಾರೆ, ಅವ್ರ ಕೈ ಕೀ ಕೊಡೋಣ? ಹಾಗೆ ಮಾಡಿ. ಏನ್ ದಯಾನಂದ್ರ ಇರೋ ಆಫೀಸಿಂದ ಬರ್ತಾ ಇದ್ದೀರಾ? ಹ್ಮ್, ಆ ಕಡೆಯಿಂದಾನೆ ಬರ್ತಾ ಇದ್ದೀನಿ. ಏನ್ ನೀವು ಈ ಕಡೆ? ನಾನು ಮಾರ್ಕೆಟ್ಗೆ ಸ್ವಲ್ಪ ಬಿಲ್ ಪತ್ರೆ ತರೋಣ ಅಂತ ಹೋಗ್ತಾ ಇದ್ದೀನಿ. ನೀನು ಆಸ್ಪತ್ರೆಗ? ಯಾಕೆ, ನಿಮ್ ಮನೆಯವ್ರಿಗೆ ಹುಷಾರಿಲ್ಲ, ಬೆಳಿಗ್ಗೆ ಚೆನ್ನಾಗಿದ್ರಲ್ಲ. ಓ, ಆಸ್ಪತ್ರೆಗಲ್ಲ ರೀ, ನನ್ನ ಗ್ರಾಚಾರಕ್ಕೆ ಇದು ಬೇರೆ. ಓ, ಬರೀ ಚಳಿ ಜ್ವರನಾ? ನಾನು ನಿಮ್ ಮುಖ ನೋಡಿ ಏನೋ ಬಹಳ ಸೀರಿಯಸ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ದೆ. ಏನ್ ಯೋಚನೆ ಮಾಡಿ, ಎಲ್ಲ ಸರಿ ಹೋಗುತ್ತೆ ನೋಡಿ. ನಮ್ಮ ಆಕೆ ಬರ್ತಾರೆ, ಮನೆ ಕೀ ಕೊಡ್ತೀನಿ, ಆಕೆ ಕೊಟ್ಬಿಡಿ. ಟೀನಾ? ಅಯ್ಯೋ, ಅಲ್ಲಿ ಬಹಳ ಒಳ್ಳೆ ಟೀ ಸಿಗುತ್ತೆ, ಬನ್ನಿ ಹೋಗೋಣ. ಅಲ್ಲ ಯೋ, ಟೀ ಅಲ್ಲ ರೀ, ಕೀ ಕೀ ಕೀ. ನಮ್ಮ ಆಕೆ ಬರ್ತಾರೆ, ಅವ್ರಿಗೆ ಕೊಟ್ಟು ಬಿಡಿ. ಓ, ಇದ? ಓ, ಓಕೆ. ನೀವು ಬರೋ ತನಕ ನಿಮ್ ಮನೇನ ನಾನು ನೋಡ್ಕೋಬೇಕಲ್ವಾ? ನಾನು ನೋಡ್ಕೋತೀನಿ. ಅಯ್ಯೋ ಅಂಕಲ್, ಆಸ್ಪತ್ರೆಗೆ ಹೋಗ್ತಾ ಇಲ್ಲ. ಅಯ್ಯೋ, ಮೆಲ್ಲಿಗೆ ಹೇಳಮ್ಮ ಅಂತೆ, ನೀನು ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದೀಯ ಅಲ್ವಾ? ಓ, ನಮ್ಮ ಆಕೆ ಬರ್ತಾರೆ, ಈ ಕೀನ ಅವ್ರಿಗೆ ಕೊಟ್ಟು ಬಿಡಿ ಹಿಂದೆ. ಓ, ಅವ್ರು ಬಂದಾಗ ನಾನು ತೆಗಿಬೇಕಾ? ತೆಗಿಬೇಡಿ ಸ್ವಾಮಿ, ಅವ್ರು ಬರ್ತಾರೆ, ಈ ಕೀನ ಅವ್ರಿಗೆ ಕೊಟ್ಟು ಬಿಡಿ ಹಿಂದೆ. ಅಯ್ಯೋ ಅಯ್ಯೋ, ಅದೆಷ್ಟ್ ಸರಿ ಹೇಳ್ತಿಲ್ರಿ, ನನಗೆ ಕೇಳಿಸುತ್ತೆ. ನಾನೇನ್ ಕಿವಿಡ್ನಾ ನಿಮ್ ತರ? ಅವ್ರು ಬಂದಾಗ ನಾ ಕೊಡ್ಬೇಕು ಅಷ್ಟೇ ತಾನೆ. ಇವನ್ ಜೊತೆ ಮಾತಾಡ್ತಾ ನನ್ ತಲೆ ಕೆಟ್ಟೋಯ್ತು. ಇವ್ನ್ ಕಟ್ಕೊಂಡ್ ನೆಂತಿ ಹ್ಯಾಗ್ ನಿಭಾಯಿಸ್ತಾಳೆ ಅಂತಿಗೂ ಕಿವಿ ಕೇಳ್ಸಲ್ಲ ಅನ್ಸುತ್ತೆ. ಅವ್ರು ಅಂಕಲ್ ಇಲ್ದೇ ಇರುವಾಗ ಕಿವಿಗ ಅದೇನೋ ಹಾಕೋತಾರೆ. ಹೌದಾ? ಅವನು ಕೇಳೋದಿಲ್ವಾ? ಸರಿಯಾಗಿದೆ, ಕಂಟೆಕ್ಟ್ ಬಂತೆ ಅನ್ನೋ ಹಾಗೆ. ಅವ್ರು ಹೇಳಿದ್ದು ಇವ್ರಿಗೆ ಕೇಳಲ್ಲ, ಇವ್ರು ಹೇಳಿದ್ದು ಅವ್ರಿಗೆ ಕೇಳಲ್ಲ, ಅವ್ರು ಮಾತಾಡಿದ್ದು ಇವ್ರಿಗೆ ಕೇಳಲ್ಲ, ಇವ್ರು ಮಾತಾಡಿದ್ದು ಅವ್ರಿಗೆ ಕೇಳಲ್ಲ. ಪುಟಿ, ಇನ್ಮೇಲೆ ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡೋ ಹಾಗೆ ಇಲ್ಲ. ಇದುವರೆಗೂ ಕಷ್ಟಪಟ್ಟು ಮ್ಯಾನೇಜ್ ಮಾಡಿದ್ದೀನಿ, ಆದ್ರೆ ಈ ನನ್ನ ನಾಟಕಕ್ಕೆ ಯಾವತ್ತು ಕೊನೆ ಬೀಳುತ್ತಿಲ್ಲ. ಆದ್ರೂ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಕಣೋ. ಲೋಧಯ್ಯ, ನಿಂಗೆ ಎಂಚಿತ್ರ ಈ ವಿಷಯ ತಿಳಿಸಿಲ್ವೇನೋ? ಇಲ್ಲ ಕಣೋ, ಹೇಳಿಲ್ಲ. ಹೇಳಿದ್ರೆ ಅವಳೆಲ್ಲಿ ನನ್ನನ್ನ ಒಪ್ಪಲ್ಲೋ ಅನ್ನೋ ಹೆದರಿಕೆಗೆ ಹೇಳಿಲ್ಲ. ಲೋ, ನೀನ್ ತಪ್ಪು ಮಾಡ್ಬಿಟ್ಟೆ ಕಣೋ. ಅಪ್ಪ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ನೋಡಪ್ಪ, ದೊಡ್ಡವರೇ ಹೇಳಿಲ್ವಾ ಸಾವಿರ ಸುಳ್ಳೇಳು ಒಂದ್ ಮದುವೆ ಮಾಡೋ ಅಂತ? ಅವ್ರು ಹೇಳೋದ್ರಲ್ಲಿ ಬೇರೆ ಅರ್ಥ ಇದೆ ಕಣೋ. ನಿನ್ ಗೊತ್ತಿಲ್ಲ ಅಂದ್ರೆ ಕೇಳು, ನಾನು ಹೇಳ್ತೀನಿ. ಮಾ ಅಂದ್ರೆ ಮನವೆಚ್ಚಿ, ನಮ್ಮ ಮನದಲ್ಲಿರೋದನ್ನ. ದು ಅಂದ್ರೆ ದುಃಖ, ದುಮ್ಮಾನ, ದುಗುಡಗಳನ್ನೆಲ್ಲ. ವೇ ಅಂದ್ರೆ ಹೊರವಾಗಿ ಬರೋ ವಧುವಿನ ಜೊತೆ ಹಂಚ್ಕೊಂಡ್ ಬಾಳಿ ಅಂತ ಮಾಡೋ ಬೆಸುಗೆನೆ ಮದುವೆ. ತಮ್ಮ ಮಾತಿನಂತೆ ಇಷ್ಟು ದಿವಸಗಳಲ್ಲಿ ಯಾವುದೇ ಅನುಮಾನ ಬರಲಿಲ್ಲ. ಅವರು ಮನೆಯಲ್ಲಿ ಇಲ್ಲದೇ ಇದ್ದಾಗ ಮಾತ್ರ ನಾನು ಹಿಯರಿಂಗ್ ಏಡ್ ಉಪಯೋಗಿಸುತ್ತಿದ್ದೆ. ನೀನು ಹೇಳಿದ ಬುದ್ಧಿ ಮಾತಿನಿಂದ ಬಹಳವೇ ಉಪಯೋಗವಾಗಿದೆ. ತಂದೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ನನ್ನ ಪ್ರೀತಿಯ ತಂಗಿಗೆ ನನ್ನ ಸಿಹಿ ಮುತ್ತುಗಳನ್ನು ತಿಳಿಸಿ. ಮತ್ತೆ ಅಷ್ಟು ಜೋರಾಗಿ ಬೆಲ್ ಮಾಡ್ತಿರೋದು? ಏನಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಏನೋ ಮುಚ್ಚಿಟ್ಕೋತಾ ಇದ್ದೀನಿ. ಅದು ಒಲೆ ಮೇಲೆ ಹಾಲಿಟ್ಟಿದ್ದೀನಿ. No, 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 no,
ಮಧು ಮಧು ಕಾಫಿ ಕೊಡ್ಲ? ನಲ್ಲಿ ನೀರು ಸೋರಾಗ್ತಾ ಇದೆ ನೋಡಿಲ್ವ? ಮರ್ತೋಗ್ಬಿಟ್ಟೆ. Who retains the Labour Ministry? The new entrants include Mr. Jaipal Reddy, who has become the Minister for Information and Broadcasting. The President administered the oath of office. ಒಂದಾಟನು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿಂದ ನಡ್ಕೊಂಡೋಗಿ ಬಸ್ ಹಿಡ್ಕೊಂಡು ಹೋಗೋದ್ಗೆ ಅಷ್ಟೇ. ಆಟೋ 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 ಆಟೋ. ಕಮರ್ಷಿಯಲ್ ಸ್ಟ್ರೀಟ್ ಬರ್ತೀರಾ? ಇಲ್ಲ ಸರ್, ಕೆಂಗೇರಿ ಹೋಗ್ತಾ ಇದೀವಿ. ಅದೇ ಕಮರ್ಷಿಯಲ್ ಸ್ಟ್ರೀಟ್ ರೀ, ಬರ್ತೀರಾ? ಇಲ್ಲ ಸರ್, ಬರಲ್ಲ. ಇಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಅಂತೀರಾ, ಇಲ್ಲ ಅಂತೀರಲ್ರಿ. ಇವ್ರೇನ್ ಹೇಳಿದ್ದು? ಕೆಂಪಾಬದಿ ಕೆರೆ. ಕೆಂಪಾಂಬದಿ ಕೆರೆ ನೋಡಿದ್ರ? ಅವ್ರು ಅದೇ ಹೇಳ್ತಿರೋದು ಕಮರ್ಷಿಯಲ್ ಸ್ಟ್ರೀಟ್, ಬರಲ್ಲ ಅಂತೀರಾ? ಬರಲ್ಲ ಸರ್. ಓ, ಮೀಟರ್ ಕೆಟ್ ಆಗಿದ್ಯಾ? ನಾ ಕಾಸ್ ಕರೆಕ್ಟ್ ಆಗಿ ಕೊಡ್ತೀನಿ. ಆಗಲ್ಲ ಸರ್. ಲೈನ್ ವಸುಬ್ರ ಗೊತ್ತು, ನಾ ತೋರಿಸ್ತೀನಿ ರೀ. ನೀವು ತೋರಿಸಿದ್ದಾರೆ ನೋಡಿ, ಹುಚ್ಚಾಸ್ ಬಂದ್ರೆ ಹೋಗ್ಬೇಕಾಯ್ತ. ಬರಲ್ಲ ಸರ್. ಅಲ್ಲ, ಅವ್ನು ಕೆಂಪಾಬರಿ ಕೆರೆಗೆ ಬರ್ತೀನಿ ಅಂದ್ರೆ ಯಾಕೆ ಬಿಟ್ರಿ? ಬಿಟ್ಟಿ ಬಿಟ್ಟಿ ಅಲ್ಲೇ ಕಾಸ್ ಕೊಡ್ತೀನಿ ಅಂದ್ರೆ ಬರಲ್ಲ ಅಂತಾನೆ. ಅವನ್ಗೆ ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ. ನಾನೊಂದು ಹೇಳಿದ್ರೆ ಅವನು ತಿಳ್ಕೊತಾನೆ. ಯಾರು ಒಳ್ಳೆ ಡ್ರೈವರ್ ಇಡಿಯಣ್ಣ. ನಡಿ ಆಂಟಿ. ಆಂಟಿ, ನಾನು ಅರ್ಧ ಹೇಳಿದ್ರೊಳಗೆ ಪೂರ್ತಿ ಹೇಳಿ ಆಂಟಿ. ಎಲ್ಲಿವರೆಗೂ ನಿಲ್ಸಿದ್ದೆ? ಹಾ, ರಾಜ್ಕುಮಾರಿಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಹೋಯ್ತು. ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆಗಿನ ಕಾಲದಲ್ಲಿ ಡಾಕ್ಟರ್ಗಳು ಇರ್ಲಿಲ್ಲ, ಬರೀ ಪಂಡಿತರಿದ್ರು. ಅವ್ರ ಕೈಯಿಂದನೇ ಏನು ಮಾಡೋಕ್ಕಾಗ್ಲಿಲ್ಲ. ಆಮೇಲೆ ಯಾವುದೋ ದೇಶದ ರಾಜ್ಕುಮಾರ ಒಂದು ಮಾವಿನ ಹಣ್ಣು ತಂದ್ಕೊಟ್ಟಂತೆ. ಮಾವನ ಮಾರ್ಕೆಟ್ ಅಲ್ಲೇ ಸಿಗ್ತಾ ಇತ್ತಲ್ಲ ಆಂಟಿ. ಅದ್ ಮಾರ್ಕೆಟ್ ಇರ್ಲಿಲ್ವಲ್ಲ. ಅದು ಅಲ್ದೆ ಅದ್ ಮಾಯಿದ ಹಣ್ಣು, ಅದ್ ರಸ ಕುಡಿಸಿದ್ರೆ ಸಾಕು, ಎಂತ ಕಾಯಿಲೆನೂ ವಾಸಿ ಆಗ್ತಿತ್ತು. ಕುರುಡ್ರ ಕಣ್ ಬರ್ತಾ ಇತ್ತ? ಹ್ಮ್, ಬರ್ತಿತ್ತು. ಕಿವಿ ಮಂದ ಇರೋರ್ಗೆ ಕಿವಿ ಕೇಳಿಸ್ತಾ ಇತ್ತ? ನೋಡು ಮದ್ಮದಿ, ಹಾಗೆಲ್ಲ ಬಾಯಾಕ್ಬೇಡ. ಆಮೇಲೆ ಆ ಹಣ್ಣಿನ ರಸ ಕುಡಿದ್ಮೇಲೆ ಗೊತ್ತಾಯ್ತಾಂಟಿ, ಹೊಟ್ಟೆ ನೋವು ವಾಸಿ ಆಗುತ್ತೆ, ರಾಜ್ಕುಮಾರ ರಾಜ್ಕುಮಾರಿಯನ್ ಮದ್ವೆ ಆಗ್ತಾನೆ. ನಿಂಗೆ ಹೇಗೆ ಗೊತ್ತಾಯ್ತು? ಎಲ್ಲಾ ಕತೆನು ಈ ತರನೇ ಅಲ್ವಾಂಟಿ ಎಂಡ್ ಆಗದು. ಕತ್ತೆಗಳು? ಹ್ಮ್, ಅಯ್ಯೋ ಅಯ್ಯೋ ಅಯ್ಯೋ, ಮಾರ್ಕೆಟ್ ಅಲ್ಲಿ ಜನಕ್ಕಿನ್ನ ಜಾಸ್ತಿ ಕತ್ತೆಗಳೇ ಇದ್ವಪ್ಪ. ಇಷ್ಟೊಂದ್ ಡ್ರೈ ಕ್ಲೀನ್ ಶಾಪ್ ಓಪನ್ ಆಗಿದಾವೆ, ಕತ್ತೆ ಮಾತ್ರ ಕಮ್ಮಿ ಆಗಿಲ್ಲ. ಕತೆ ಹೇಳ್ತಿದ್ಲು, ಹೇಳ್ತಿದ್ದೆ. ಅಯ್ಯೋ, ಕತ್ತೆ ಸಾಹಸ ಮಾಡ್ಬಾರ್ದಮ್ಮ, ಒಳ್ಳೇದಲ್ಲ ಸುಮ್ನೆ. ಎಲ್ಲ ತಂದ್ರ? ಎಲ್ಲ ತಂದ್ರ? ಅಯ್ಯ, ಅವ್ನ ಕಿವಿನೇ ಕೇಳಿಸಲ್ಲ ಅಂತೀನಿ. ನಾನ್ ಕೊತ್ತಂಬರಿ ಸೊಪ್ಪು ಹಾಕಿ ಅಂದ್ರೆ ಅವ್ನ್ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದ. ಅವ್ನ್ ಹೇಳಿ ತರೋತ್ತಿಗೆ ಸಾಕಾಗೋಯ್ತು. ಏನ್ ಮರಿ, ಏನ್ ಮಾತಾಯ್ದೆ? ಕತ್ತೆ ಕೇಳ್ತಿದ್ದೆ. ಕತ್ತೆ? ಅಯ್ಯೋ, ತಿರ್ಗಾ ಕತ್ತೆ ಸವಾಸ ಮಾಡ್ಬೇಡಮ್ಮ ನೀನು. ನೀನು ನಾನು ಏನ್ ನೋಡಿ ಇಷ್ಟಪಟ್ಟೆ? ನನ್ಗೆ ಕನ್ನಡ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನೋಡು, ನಾನು ಏನೇ ತಪ್ಪು ಮಾಡಿದ್ರು ನೀನ್ ಕ್ಷಮಿಸ್ಬೇಕು ಚಿನ್ನ. ಅಯ್ಯೋ, ಈಗ ಬೇಡ ಸುಮ್ಮನೆ, ಚಿನ್ನದ ಬೆಲೆ 4,200 ರೂಪಾಯಿ ಆಗಿದೆ, ಕಮ್ಮಿ ಅದಕ್ಕೆ ಬೇಕಾದ್ರೆ ತಗೋಣ. ಆಮೇಲೆ ನೀನು ಮತ್ತೆ ನಿದ್ದೆ ಮಾಡಿದ್ಯಾ? ಏ ಇಲ್ಲ, ಸ್ವಲ್ಪ ಮಲ್ಕೊಂಡಿದ್ದೆ. ಹೌದಾ? ನಾನೆಲ್ಲೋ ನೀನ್ ಮಧ್ಯಾಹ್ನ ನಿದ್ದೆ ಮಾಡಿದ್ಯಾ ಅನ್ಕೊಂಡೆ. ಮತ್ತೆ ನಾವು ಇದಕ್ಕೆ ಹೋಗೋಣ, ಅದೇ ಬನ್ನರ್ಘಟ್ಟಕ್ಕೆ. ಅಯ್ಯೋ, ಹೆಸರುಘಟ್ಟದಲ್ಲಿ ಕುಡಿಯಕ್ಕೆ ನೀರಿಲ್ಲ, ಬೇಡಪ್ಪ. ಹಾಗಾದ್ರೆ ಅಲ್ಸೂರ್ ಹೋಗೋಣ. ಅಯ್ಯೋ, ಮೈಸೂರಲ್ಲಿ ಇವಾಗ ವಿಪರೀತ ರಶ್. ಮತ್ತೆ ಎಲ್ಲಿ ಹೋಗೋಣ? ಮುಂದಿನ ವಾರ ಕಳ್ಳೆಕಾಯಿ ಪರ್ಸೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವೆಷ್ಟು ಒಳ್ಳೆಯವರು, ನಾನು ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ತೀನಿ ಅಂತೀರಾ? ಹಲೋ ಹಲೋ ಹಲೋ,
ಕ್ಷಮಿಸು ಮಧು, ನಾನು ಯಾರ್ದೋ ಮಾತು ಕಟ್ಕೊಂಡು ಈ ವಿಷಯ ನಿನ್ನಿಂದ ಮುಚ್ಚಿಟ್ಟಿದ್ದೆ. ಕಣ್ಣು ಮಂದ ಆದರೆ ಕನ್ನಡಕ ಹಾಕ್ಕೋತಾರೆ, ಕಿವಿ ಮಂದ ಆದರೆ ಇದನ್ನ ಹಾಕ್ಕೋತಾರೆ. ಇದಕ್ಕೆ ಯಾಕೆ ನಾವು ನಾಚಿಕೆ ಪಟ್ಕೋಬೇಕು? ನಾವು ಒಬ್ರಿಗೊಬ್ರಿಗೆ ಸುಳ್ಳು ಹೇಳ್ಕೊಂಡು ನಮಗೆ ನಾವೇ ಯಾಕೆ ಮೋಸ ಮಾಡ್ಕೋಬೇಕು? ಮತ್ತೆ ಆ ಡೈವರ್ಸ್ ವಿಷಯ, ಯಾರೋ ಎಲ್ಲೋ ಡೈವರ್ಸ್ ತಗೊಂಡ್ರೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಾ? ನೋಡು ಮಧು, ಕಣ್ಣು ಕಿವಿ ಮಂದ ಆದರೆ ಪರವಾಗಿಲ್ಲ, ಆದರೆ ಹೃದಯ ಮನಸ್ಸು ಮಂದ ಆಗ್ಬಾರ್ದು. ಇದನ್ನೆಲ್ಲರೂ ತಿಳ್ಕೊಂಡ್ರೆ ಯಾರಿಗೂ ತೊಂದರೆನೇ ಇರಲ್ಲ ಅಲ್ವೇನ್ರಿ? ಸದ್ಯಕ್ಕೆ ನಾವು ತಿಳ್ಕೊಂಡಿದೀವಲ್ಲ, ಪ್ರಪಂಚಕ್ಕೆಲ್ಲ ಹೇಳಕ್ ನಾವೇ ಜ್ಞಾನಿಗಳಾ? ನನ್ನ ಮನ್ಸಿಗೆ ಈಗ ನಿರಳ ಆಯ್ತು.